الحمد لله رب العالمين اللهم صل على سيدنا محمد وعلى ال سيدنا محمد مركز الهدى مهلا كوالج كمرا ورحمي كندروا سنودانا كاريكرم دلي ايجاغلي نمنا سواغتي سيدا ديني استاد نوري ಹಾಗೆ ನಮ್ಮ ಅಲ್ಮದೀನಾದ ಅಧ್ಯಕ್ಷರಾದ ಅಬ್ಬಾಸ್ ಮುಸ್ಲಿಯಾರ್ ಅವರೇ, ಸಾಫಿ ಸೈದಿ ಅವರೇ, ಅಬೂಬಕ್ಕರ್ ಸಿದ್ದಿಕ್ ಮೌಂಟ್ಕೊಲ್ಲಿ ಅವರೇ ಮತ್ತು ನಮ್ಮ ಮಿತ್ರರು ಎನಪ ಯೂನಿವರ್ಸಿಟಿಯ ಚಾನ್ಸಲರ್ ಹಾಗೂ ನಮ್ಮ ತಕ್ವಾ ಮಸೀದಿಯ ಅಧ್ಯಕ್ಷರು ಹಾಗೂ ಇನ್ನಿತರ ಹಲವು ಮಸೀದಿಗಳ ಅಧ್ಯಕ್ಷರಾಗಿರುವ ಎನಪ ಅಬ್ದುಲ್ ಗನಿ ಅವರೇ, ಎಂ ಎಸ್ ಮೊಹಮ್ಮದ್ ಅವರೇ ಮತ್ತು ಇತರೆಲ್ಲ ವೇದಿಕೆಯಲ್ಲಿರೆಲ್ಲ ನನ್ನ ಮಿತ್ರರೇ, ಉಲಾಮ ಮತ್ತು ಉಮ್ಮರ ಕಲೆಯಲ್ಲಿ ಸೇರಿರುವ ಎಲ್ಲ ಸಭಿಕರೇ, ಇದೊಂದು ಸಂತೋಷದ ವಿಷಯ. ಈ ಕುಮ್ರದ ಈ ಸನ್ನದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನನಗೆ ಗೊತ್ತಿದ್ದ ಮಟ್ಟಿನಲ್ಲಿ ಈ 133 ಹೆಣ್ಣು ಮಕ್ಕಳಿಗೆ ಪ್ರಥಮವಾಗಿ ಒಂದು ಸನ್ನದಾನ ಕೊಡುವುದಂದ್ರೆ ಇದು ಪ್ರಥಮ. ಇದು ಈ ಮರ್ಕಜ್ದರ್ ಅವರು ಮಾಡಿ ತೋರಿಸಿದ್ದಾರೆ. ಏನಂದರೆ ನನಗೆ ಗೊತ್ತಿದ್ದ ಎಲ್ಲೋ ಹಲವಾರು ಮುತಾಲಿಮ್ ಮಲ್ಗಳಿಗೆ ಸನ್ನದಾನ ಮಾಡಿದ್ದಾರೆ, ಆದರೆ ಈ ಹೆಣ್ಣು ಮಕ್ಕಳ ಸನ್ನದಾನ ಇಷ್ಟೊಂದು ದೊಡ್ಡ ಮಟ್ಟಿಗೆ ಮಾಡುದು ಇದು ಪ್ರಥಮವಾಗಿದೆ. ಇಲ್ಲಿ ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾನು ಉಸ್ಮಾನ ಹಜ್ ಇರುವಾಗಲೇ ನಾನು ಕರೆದಾಗ ಬರುತ್ತಾ ಇದ್ದೇನೆ. ಈಗ ಸೈನಿ ಉಸ್ತಾದರನ್ನು ವಹಿಸಿ ಮತ್ತು ಅದನ್ನು ತಂಗಲ್ರ ಅಧ್ಯಕ್ಷರಾಗಿದ್ದಾರೆ, ಅವರು ಸಹ ಹೇಳಿದ್ದಕ್ಕೆ ನಾನು ಒಪ್ಪಿಕೊಂಡು ಬಂದಿದ್ದೇನೆ. ಈಗಾಗಲೇ ಇಲ್ಲಿ ಹಲವಾರು ಹುಡುಗಿಯವರು ಕರ್ತವರು ಈಗ ನನ್ನ ನಾವು ನಡೆಸ್ತಿರುವ ನಮ್ಮ ಮೆಲ್ಕಾರ್ ವಿಮೆನ್ಸ್ ಕಾಲೇಜಲ್ಲಿ ಇಲ್ಲಿ ಕಲಿತ ಸಾಹಿಸ್ತಾ ಮಿಸಸ್ ಸಾಹಿಸ್ತಾ ಎಂಬ ಹುಡುಗಿ ಅಲ್ಲಿ ಲೆಕ್ಚರರ್ ಆಗಿದ್ದರು. ಈಗ ಅವರು ನನ್ನ ಎಸ್ ಎಂ ಆರ್ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಅದಕ್ಕೆ ಒಂದು ಸಾಕ್ಷಿ ಇಲ್ಲಿ ಕಲಿತ ಹುಡುಗಿಯವರು ಎಷ್ಟು ಟ್ಯಾಲೆಂಟ್ ಇದ್ದಾರೆ, ಎಷ್ಟು ಹುಷಾರಿದ್ದಾರೆ ಗೊತ್ತಿದ್ದ ನನಗೆ ಗೊತ್ತಿದ್ದಷ್ಟು ಇಲ್ಲಿ ವೇದಿಕೆಯಲ್ಲಿ ಇರುವರೆ ಯಾರಿಗೆ ಗೊತ್ತಿರಲಿಕ್ಕಿಲ್ಲ. ಅವಳು ಅಷ್ಟು ಹುಷಾರಿನವಳಾಗಿದ್ದಾಳೆ. ಹಾಗೆ ನಮ್ಮ ಖೈರಿಯಾ ಟ್ರಸ್ಟ್ನಲ್ಲಿ ಖೈರಿಯಾ ಆರ್ಫನೇಜ್ ಅದರಲ್ಲಿ ಈಗಲೇ ಇದಕ್ಕೆ ಮುಂಚೆ ಇದ್ದ ವಾರ್ಡನ್ ಸಹ ಇಲ್ಲಿ ಕಲಿತು ಬಂದವರು. ಹಾಗಾಗಿ ಇಲ್ಲಿ ಕಲಿತ ಹುಡುಗಿಯವರು ತುಂಬಾ ಹುಷಾರಿನವರು. ಇಲ್ಲಿ ಕಲಿಸುವ ಮೆಥಡ್ ಸಹ ತುಂಬಾ ವಿಶೇಷವಾಗಿದೆ. ಇಲ್ಲಿ ಕಲಿತು ಬಂದವರಿಗೆ ಎಲ್ಲಿ ಸಹ ಕೆಲಸ ಸಿಕ್ಕಬಹುದು. ಅವರು ಆಲಿಮ್ ಕೋರ್ಸ್ ಸಹ ಮಾಡಿ ಬರ್ತಾರೆ ಮತ್ತು ಡಿಗ್ರಿ ಸಹ ಮಾಡಿ ಬರ್ತಾರೆ. ಹಾಗಾಗಿ ಇದು ನಮ್ಮ ದಕ್ಷಿಣ ಕನ್ನಡಕ್ಕೆ ಒಂದು ಹೆಮ್ಮೆಯ ಒಂದು ಸ್ಥಾಪನೆ ಆಗಿದೆ. ಯಾವುದು ನಮ್ಮ ಮರ್ಕಜ್ದಲ್ ಹುದಾ. ಹಾಗಾಗಿ ನಾನು ಇನ್ನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇಲ್ಲಿ ನನ್ನನ್ನು ಕರೆದು ನನಗೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ದೈನಿ ಉಸ್ತಾದ್ ಮತ್ತು ಅಧ್ಯಕ್ಷ ಮತ್ತು ನಮ್ಮ ಉಸ್ಮಾನ್ ಅಜಿ ಅವರ ಮಗ ಶಾಕಿರ್ ಅವರಿಗೆಲ್ಲರಿಗೂ ಇದರ ಈ ಮರ್ಕಜ್ದ ಎಲ್ಲ ಸದಸ್ಯರಿಗೆ ನಾನು ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಆಖಿರ್ದಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅರ್ಥಪೂರ್ಣ ಮಾತುಗಳೊಂದಿಗೆ ಕಾರ್ಯಕ್ರಮಕ್ಕೆ